नमस्ते प्रेक्षकरे, नानु निम्म प्रीतिया डीएमएस। इवत्तु मंड्य जिले मळवळ्ळि तालूकु अलगूर हत्र इरतक्कंत नम्म वेंकटेश अवर ओंदु हसु फार्म् बंदिद्दीनि। इवरु हसु फार्म् अल्लि हसुगळन्न तगळ्ळोदु हेगे, अदर ओंदु मुन्नेच्चरिके क्रमगळन्न हेगे नावु पालने माडबेकु, ಜೊತೆಗೆ ಆ ಹಸುಗಳು ಹೇಗೆಲ್ಲ ಇರಬೇಕು, ಒಳ್ಳೊಳ್ಳೆ ಹಸುಗಳು ಹೇಗೆ ನಾವು ಸೆಲೆಕ್ಟ್ ಮಾಡಬೇಕು, ಅದರ ಒಂದು ಗುಣಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ಈ ಒಂದು ಯಜಮಾನ್ ಹತ್ರ ನಾವು ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಯಜಮಾನ್ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಹಾಂ, ಚೆನ್ನಾಗಿದ್ದೀರಾ? ಚೆನ್ನಾಗಿ. ಮತ್ತೀಗ ಹಸುಗಳನ್ನ ತಗೊಳ್ಬೇಕು ಅಂತಂದ್ರೆ ಏನೇನೋ ನಾವು ನೋಡಬೇಕು. ಎಷ್ಟು ವರ್ಷದಿಂದ ನೀವು ಈ ಒಂದು ದಲ್ಲಾಳಿ ಕೆಲಸ ನೀವು ಮಾಡ್ತೀರಿ? ನಾವು 40 ವರ್ಷದಿಂದ ದಲ್ಲಾಳಿ ಕೆಲಸ ಮಾಡ್ತಾ ಇದ್ದೀನಿ ಸ್ವಾಮಿ. 50 ವರ್ಷದಿಂದ ದನ ಸಾಕ್ತೀವಿ, 40 ವರ್ಷದಿಂದ ದಲ್ಲಾಳಿ ವ್ಯಾಪಾರ ಮಾಡ್ತೀನಿ. ಹಸುಗಳು ತಗೋಬೇಕಾದ್ರೆ ಹೆಚ್ಚೆಪ್ಪ ಯಾವುದು, ಎಚ್ಎಫ್ ಯಾವುದು, ಜೆರ್ಸಿ ಯಾವುದು, ನಾಟಿ ಕ್ರಾಸ್ ಯಾವುದು, ಊಟಿ ಕ್ರಾಸ್ ಯಾವುದು, ಆಲ್ ಬ್ಲಾಕ್ ಯಾವುದು, ಹಸುವಿನಲ್ಲಿ 15 ಜಾತಿ ಇವೆ. ಹಸುವಿನಲ್ಲಿ 15 ಜಾತಿ ಇದೆ. ಯಾವುದಿದೆ? ನಾಟಿ ಕ್ರಾಸು, ಊಟಿ ಕ್ರಾಸು, ಕ್ರಾಸು, ಬ್ಲಾಕು, ಆಲ್ ಬ್ಲಾಕು, ಆಮೇಲೆ ಜೆರ್ಸಿ, ಇದು ಸಿಂಧಿ ಕ್ರಾಸು, ಎಚ್ಎಫ್, ಆಮೇಲೆ ಆಲ್ ಬ್ಲಾಕು, ಇಂಥವು ಅನೇಕ ಜಾತಿ ಇರ್ತವೆ. ತಗೊಳ್ಬೇಕಾದ್ರೆ ಏನೇನೆಲ್ಲ ನೋಡ್ಬೇಕು? ತಗೊಳ್ಬೇಕಾದ್ರೆ ಸ್ವಾಮಿ, ಮೊದಲು ಮೂಗುಣ್ಣ ಇದ್ದದೆ ನೋಡ್ಬೇಕು. ಸ್ವಲ್ಪ ಇಲ್ಲಿ ಮೂಗು ಇಟ್ಕೊಂಡ್ರೆ ಸ್ವಾಮಿ, ಕೈ ಹಾಕಿದ್ರೆ ಉಸಿರು ಜಾಸ್ತಿ ಬಿಡುತ್ತೆ, ಉಸಿರು ಬರಲ್ದು ಗಾಯ ಇರ್ತವೆ. ಇದು ಮೂಗುಣ್ಣು, ಮಾಮೂಲಿ ಬಂದ್ರೆ ಹಸು ಚೆನ್ನಾಗಿದೆ ಅಂತ, ಮೂಗು ಗೊರ್ರ ಅನ್ಕೊಂಡು ಹಸುವಿನಲ್ಲಿ ಮೂಗುಣ್ಣು ಗಾಯ ಇದ್ರೆ ಅದು ಮೂಗುಣ್ಣು ಇರಬಾರ್ದು. ಆಮೇಲೆ ಲಾಳ್ಗಿವಿ, ಈ ಕಿವಿ ಒಳಗೆ ಗಾಯ ಆಗಿರ್ತವೆ, ನೊಣ ಮುತ್ತ ಇರ್ತವೆ, ಇದು ಲಾಳ್ಗಿವಿ. ಲಾಳ್ಗಿವಿ ಇದ್ರೆ ಹಸುಗಳು ಹುಲ್ಲು ಮೇಯುವುದಿಲ್ಲ, ತಿಂಡಿ ತಿನ್ನುವುದಿಲ್ಲ, ಆರೋಗ್ಯ ಕಮ್ಮಿ, ಆಮೇಲೆ ನೊಣ ಮುತ್ತ ಇರ್ತವೆ, ಕೀಡೆ ಆಗ್ತಾ ಇರ್ತವೆ. ಲಾಳ್ಗಿವಿ ಇರಬಾರ್ದು. ಕಣ್ಣು ಒಂದೊಂದು ಕೈ ಹಸುಗಳಿಗೆ ಒಂದೊಂದು ಕಣ್ಣು ದಪ್ಪ ಇರ್ತವೆ, ಉಡ್ಡೆ, ಒಂದೊಂದು ಕೈ ಕಣ್ಣಿ ಸುರಿಸ್ತಾ ಇರ್ತವೆ, ಹಂಗೆ ಸುರಿಸಬಾರ್ದು. ಮೂರನೇದು, ನಾಲ್ಕನೇದೇನು ಅಂತಂದರೆ ಮೈ ಮ್ಯಾಗೆ ಗಾಯಗಳಿರಬಾರ್ದು. ನಾಲ್ಕನೇದು ಹಾಲಿನ ದಾರ ದಪ್ಪ ಆಗಿರಬೇಕು, ಹಾಲಿನ ದಾರ. ಮೂರನೇ ಸೂಲು, ಎರಡನೇ ಸೂಲು ಇದ್ರೆ ಒಳ್ಳೇದು, ಉತ್ತಮವಾದ ಹಾಲು ಕೊಡ್ತವೆ. ಈಗ ಹಾಲಿನ ದಾರ ಅಂದರೆ ಯಾವುದು? ಹಾಲಿನ ದಾರ ಅಂದರೆ ನೋಡಿ, ನೋಡಿಲ್ಲದೆ ನೋಡಿ ಸ್ವಾಮಿ, ನೋಡಿಲಿ ಇದು ಹಿಂಗಿದ್ರೆ 15 ಲೀಟರ್ ಹಾಲು ಕೊಡ್ತವೆ. ಈ ತರ ಇದ್ರೆ 15 ಲೀಟರ್ ಕೊಡ್ತವೆ. ಈ ತರ ಇಲ್ಲದೆ ಹೋದ್ರೆ 10 ಲೀಟ್ರು, 12 ಲೀಟ್ರು, 8 ಲೀಟ್ರು ಈ ರೀತಿ ಕೊಡ್ತವೆ. ಸಣ್ಣ ಆದ್ರೆ ಇಷ್ಟು ದಪ್ಪ ಇದ್ರೆ 8 ಲೀಟ್ರು ಕೊಡ್ತವೆ, ಇಷ್ಟು ದಪ್ಪ ಇದ್ರೆ 10 ಲೀಟ್ರು ಕೊಡ್ತವೆ, ಈ ಸೈಜ್ ಇದ್ರೆ 15 ಲೀಟರ್ ಹಾಲು ಕೊಡ್ತವೆ. ಇದು ನುಲ್ಕೋ ಒಂದು ಮಂಡದ ಅಂತೀರ ಇರ್ತವೆ ಅಡಿಲಿ, ಅದು ಆ ರೀತಿ. ಹೊಟ್ಟೆ ಉಬ್ರಾಣೆ ಅಂತಂದ್ರೆ ಹೊಟ್ಟೆ ಉಪ್ಸ ಬಂದು ಹಸು ಡೆತ್ ಆಗ್ಬಿಡ್ತವೆ. ಉಬ್ರಾಣೆ ಆದ್ರೆ ಬರ್ರಂತ ಊದ್ಕೊಬಿಡ್ತವೆ, ಡೆತ್ ಆಗ್ಬಿಡ್ತವೆ. ಈ ಹೊಟ್ಟೆ ಉಬ್ರಾಣೆ ಇರಬಾರ್ದು. ಇಲ್ಲಿ ಬೆನ್ನುಣ್ಣು ಅಂತ ಬರ್ತದೆ, ಇಲ್ಲಿ ಬೆನ್ನುಣ್ಣು ಏನ್ ಮಾಡ್ತದೆ, ಕರು ಹಾಕೋಕ್ ಮುಂಚೆ ಇಷ್ಟು ದಪ್ಪದಿಂದ ಇಷ್ಟು ದಪ್ಪ ಕಂಟ್ಲು ಬಂದ್ಬಿಡುತ್ತೆ. ಹಸುಗಳು ಇಷ್ಟು ದಪ್ಪ ಬಂದ್ಬಿಟ್ಟು ಡಿಟ್ ಆಗೋಯ್ತವೆ, ಇಷ್ಟು ದಪ್ಪ ಬತ್ತಾ ಇರ್ತದೆ, ಹಂಗೆ ಬರಬಾರ್ದು. ಆಮೇಲೆ ಕೆಚ್ಚಲು ಒಂದು ಏರು ಪೇರು ಇರಬಾರ್ದು. ಕೆಚ್ಚಲು ಮುಟ್ಟಿದ್ರೆ ನೋಡಿ, ಹಿಂಗೆ ಗಂಟಿರಬಾರ್ದು, ಮಿದುವಾಗಿರ್ಬೇಕು. ಎರಡದೇ ದಪ್ಪ, ಎರಡದೇ ಸಣ್ಣ ಇರ್ತವೆ, ಅದೇನು ಓಕೆ, ಅದೇನು ತಪ್ಪಿಲ್ಲ. ನಾಲ್ಕೇದು ಒಂದೇ ಸಮ ಇರಬೇಕು ಅಂತೇನಿಲ್ಲ. ಆದರೆ ನೋಡಿ, ಹಿಂಗೆ ಮುಟ್ಟಿದ್ರೆ ಗಂಟಿರಬಾರ್ದು. ಈ ಗಂಟಿದ್ರೆ ಎದೆ ಪೈಲು, ಮೊದಲು ಬಾವಾಗಿತ್ತು, ಬಾವಾಗಿ ಹಾಲು ಕಮ್ಮಿ ಅಂತ ಅಪೇಕ್ಷೆ ಪಡ್ತೀವಿ. ಮತ್ತೆ ಇನ್ನು ಏನೇನೆಲ್ಲ ನೋಡ್ತೀರಿ? ಈಗ ಕಾಲುಗಳು ನೋಡಿ, ಹಿಂಗೆ ಹಾಕ್ಬಾರ್ದು, ಸಿಡುಗಾಲು ಅಂತಂತಾರೆ. ಆಮೇಲೆ ನಡೆಯುವಾಗ ಸರಿಸಾಗಿ ನಡ್ಕೋ ಹೋಗ್ಬೇಕು, ಆರೋಗ್ಯವಾಗಿರ್ಬೇಕು, ಹಸುಗಳು ಇದು ಗಾಯ ಅಪಾಯ ಏನು ಇರಬಾರ್ದು. ಇವೆಲ್ಲ ಹಸುಗಳು ತೆಗೆಯುವಾಗ ಲಕ್ಷಣಗಳು ಇವೆಲ್ಲ ನೋಡಿ ತೆಗಿಬೇಕು. ನೋಡಿ ತೆಗೆದ ಹೋದ್ರೆ ಇಲ್ಲಿ ತಾಪತ್ರೆ ಆಯ್ತವೆ, ತೊಂದರೆ ಆಯ್ತವೆ. ಹಲ್ಲುಗಳು ಎರಡಲ್ಲೂ, ನಾಲ್ಕಲ್ಲೂ, ಆರಲ್ಲೂ, ಎಂಟಲ್ಲವೆ, ಎರಡಲ್ಲಿ ಬೀಳ್ತವೆ ಉಡ್ತವೆ, ನಾಲ್ಕಲ್ಲಿ ಬೀಳ್ತವೆ ಉಡ್ತವೆ, ಆರಲ್ಲಿ ಬೀಳ್ತವೆ ಉಡ್ತವೆ, ಅದು ಆರೋಗ್ಯವಾದ ಸಾಂತ. ಎಂಟಲ್ಲಿ ಬಿದ್ದು ಹುಟ್ಟಿದ ಮಕ್ಕಳು ಮೀಡಿಯಮ್ ನನ್ನ ವಯಸ್ಸಾಂತ. ಈಗ ಎಂಟಲ್ಲಿ ಮುಗಿದಾದ್ಮ್ಯಾಕೆ ನನ್ನ ವಯಸ್ಸಾಂತ. ಅವೇನು ಮಾಡ್ತವೆ, ಹಾಲು ಕೊಡ್ತವೆ, ಚೆನ್ನಾಗಿ ಹಾಲು ಕೊಡ್ತವೆ. ಅವುವೆ ಕೊಟ್ಟರೆ ವಯಸ್ಸ ಉಲ್ಲಗಿನಾರೋ, ತಿಂಡಿ ತಿನ್ನಾರೋ, ತಿಂಡಿ ಮ್ಯಾಗೆ ಹಾಲು ಕರಿಬೇಕು. ಅದು 4 ವರ್ಷ, 5 ವರ್ಷ, 6 ವರ್ಷ, 8 ವರ್ಷದ ಮ್ಯಾಗೆ ದನ ಮುಪ್ಪು, 1 ವರ್ಷ, 10 ವರ್ಷ ಲೆಕ್ಕ, 8 ವರ್ಷ, 6 ವರ್ಷ, 8 ವರ್ಷಕ್ಕೆ ಲೆಕ್ಕ. ನಾವು ಒಂದು ಕರೆ 5 ವರ್ಷ ಹಾಕಿದ್ದು, ಇದ್ರವನ್ನ 90-95 ಸಾವಿರ ಕೊಟ್ಟ, ಈಗ ಅವರು 1-20 ಕೊಟ್ಕೊಂಡ್ರು. ಈಗ 15 ಇಷ್ಟಲ್ಲಿ ಕೊಟ್ಬಿಟ್ಟು, ಇದ್ರವನ್ನ 95 ಸಾವಿರ ಕೊಟ್ಟು, 95 ಸಾವಿರ ಕೊಟ್ಟು. ನಾವೇನು ಮಾಡ್ತೀವಿ ಅಂದರೆ, ಕರುಗಳ ಕೊಡೋದಿಲ್ಲ, ನಮ್ಮ ಕರುಗಳು ಮಡಿಕತೀವಿ. ಅದೊಂದು ಕರ ಅದೇ, ಇದೊಂದು ಕರ ಅದೇ, ಅಲ್ಲೆರಡು ಕರವೇ, ಅಲ್ಲೆರಡು ಕರವೇ, 4-6 ಕರ ಈಗ 6 ಕರನೂ ಸಾಕಿ, 6 ಕರನೂ ಮಾರಾಟ ಮಾಡ್ತೀವಿ ತುಂಬು ಬತ್ತಲೆ. ಇಲ್ಲದೇ ಇವು ಕೊಟ್ಬಿಡ್ತೀವಿ, ಅವು ಮಡಿಕತೀವಿ.
ತೊಂಬತ್ತೈದು ಸಾವಿರ 80,000 70,000 ಒಂದೊಂದು ದಿವಸ ಹೋಯ್ತವೆ ನೋಡಿ. ಇದು ಹೋಯ್ತದೆ ಈಗ 85,000 90,000 ಹೋಯ್ತದೆ ಇದು. ಇದು 85,000 90,000 ಹೋಯ್ತದೆ. ಅದು ಜರ್ಸಿ ಹಸ ಏನ್ ಮಾಡ್ತೀವಿ ಅಂದ್ರೆ ಅದು 40,000 ರೂಪಾಯಿನೊಳಗೆ 40-45 ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಈ ಹಾಲು ಬಿಳಕದೆ ಹಾಲು ಬಿಳಕು ಅಷ್ಟೇ 70-80 ಇವು 100,000 ಒಂದು 20 ಹೋಯ್ತದೆ ಇದು. ಇದು ಇದು 120 ಹೋಯ್ತದೆ. ದನಗಳು ನಾವು ಸಾಕ್ದಂಗ ಎಲ್ಲ ಅವೆ, ನಾವು ಸಾಕೋ ರೀತಿ ಅದೇ. ಏನು ಅಂತಂದ್ರೆ ಕೆಡ್ಕೋವಾಗ ಕೆಡ್ಕೊಂಡಿರೋ ದನ ಹೇಳುವಾಗ ಮುಷ್ಟಿಯಾಗಿ ತಪ್ಪಡ್ಸಾಡ್ಕ ಇದ್ರೆ ಅದು ಇದಾಗದೆ, ಆರೋಗ್ಯ ಕಮ್ಮಿ, ಇದಕ್ಕೆ ಇದಕ್ಕೆ ಮಿಲ್ಕ್ ಪ್ಯೂರ್ ಆಗದೆ ಅಂತ ಲೆಕ್ಕ. ಏನು ಮಾಡ್ತೇವೆ ನೊಂದಿಸ್ಕೊಳು, ಮಂಡಿ ಕೊಟ್ಕೊಂಡು ನಡ್ಕೊಂಡು ಹೋಯ್ತವೆ. ಅವಕ್ಕೆ ಮಿಲ್ಕ್ ಪ್ಯೂರು ಹೇಳೋದಿಲ್ಲ, ಅವು ಅವಕ್ಕೆ ಕ್ಯಾಲ್ಸಿಯಂ ಕೊಡಿಸ್ಬೇಕು, ಅವು ನೋಡ್ಕೋಬೇಕು ಅಚ್ಚುಕಟ್ಟಾಗಿ. ಅವು ನೋಡಲಿಲ್ಲ ಅಂತಂತಂದ್ರೆ ವ್ಯಾಪಾರ ಮಾಡಿಬಿಟ್ಟು ಕೊಟ್ಬಿಡ್ತಾರೆ, ತಗೊಬಂದ್ಬಿಟ್ಟು ನಾವು ಇಲ್ಲಿ ಕರು ಹಾಕುವುದಕ್ಕೆ ಮನೆ ಕಬ್ಬಿಡ್ತವೆ. ಆ ರೀತಿ ಆಯ್ತದೆ, ಆ ರೀತಿ ಆಗುತ್ತೆ. ಈಗ ನೀವು ಈ ಹಸುಗಳಿಗೆ ಇಷ್ಟೇ ವಯಸ್ಸಾಗಿದೆ ಅಂತ ಅಲ್ಲೂ ಅದೇ ಎರಡಲ್ಲೂ ಅಂತಂದ್ರೆ ಹಸುಗಳು ಕರು ಹಾಕೋ, ಈಗ ಕರುಗಳಿಗೆ ಎಂಟಲ್ಲೂ ಹುಟ್ಟಿರ್ತವೆ. ಎಂಟಲ್ಲೂ ಹುಟ್ಟಿದಾಗ ಎರಡಲ್ಲಿಗೆ ಎರಡು ಕಲ್ಲೂ ಬಿದ್ದು ಹುಡ್ತವೆ. ಅದು ಎರಡಲ್ಲೂ ಎರಡಲ್ಲೂ ಅಂದ್ರೆ ಕಡಸು ಕಡಸು ಅಂತ. ನಾಲ್ಕಲ್ಲಿ ಬಿದ್ದು ಹುಡ್ತವೆ. ನಾಲ್ಕಲ್ಲಿ ಬಿದ್ದು ಹುಡ್ತಾಗ ಒಂದನೇ ಸೂಲು ಎರಡನೇ ಸೂಲು ಎರಡನೇ ಸೂಲು ಅಂತ ಲೆಕ್ಕ. ಆರಲ್ಲಿ ಬಿದ್ದು ಹುಟ್ಟಿದ್ರೆ ನಾಲ್ಕರಿಂದ ಮೂರರಿಂದ ಎರಡು ಸೂಲದಿಂದ ಮೂರನೇ ಸೂಲು, ಮೂರು ಸೂಲು ಕರ ಹಾಕವೆ ಅಂತ. ಎಂಟಲ್ಲಿ ಆಗೋದ್ರೆ ನಾಲ್ಕು ಸೂಲು ಕರ ಹಾಕವೆ ಅಂತ. ಎಂಟಲ್ಲಿ ಮೀರಿದ್ರೆ ಐದು ಸೂಲು ಆರು ಸೂಲು ಕರ ಹಾಕವೆ ಅಂತ. ಅಲ್ಲಿಗೆ ಎಂಟಲ್ಲಿ ಮೀರಿ ಈ ಕಡೆ ಆ ಕಡೆ ಹಲ್ಲುಗಳು ಸಮ ಬಂದ್ಬಿಟ್ರೆ, ಮುಂದೆ ಮೊದಲು ಬಿದ್ದು ಹುಟ್ಟುತ್ತವೆ ಸಮ ಬಂದ್ಬಿಟ್ರೆ ಅಲ್ಲಿಗೆ ವಯಸ್ಸು ಹಸಿಗೆ ವಯಸ್ಸಾಗದೆ ಅಂತ ಕಂಡಿಡ್ತೀನಿ. ಈಗ ಒಂದು ಹಸು ಎಷ್ಟು ಸೂಲು ಹಾಕ್ಬೋದು? ಒಂದು ಸೂಲು, ಎಂಟು ಸೂಲು, ಒಂಬತ್ತು ಸೂಲು ಗಂಟಲು ಕರ ಹಾಕುತ್ತವೆ. ಈಗ ನೀವು ಇದೆಲ್ಲ ಹೇಳಿದ್ರೆ ಹಸುಗಳಲ್ಲೂ ಕೂಡ ಸುಳಿ ಏನಾದ್ರು ನೋಡ್ಬೋದು ನೀವು? ಸುಳಿ ಇವೇನು ಸುಳಿ ನೋಡುವಂಗಿಲ್ಲ, ಸುಳಿ ಎದೆ ನೋಡ್ಬೇಕು, ಇದು ಬೆನ್ನುಣ್ಣು, ಆಮೇಲೆ ಹೊಟ್ಟೆ ಉಬ್ರಾಣೆ, ಮೂಗುಣ್ಣು, ಲಾಳ್ಗಿವಿ, ಜ್ವರ ಬೈದವೆ ಇಲ್ವೆ, ಇದಕ್ಕೆ ಮಿಲ್ಕ್ ಪ್ಯೂರ್ ಆಗಿದ್ದೆ ಇಲ್ವೆ, ಇದು ಕಾಲು ಕೈ ಚೆನ್ನಾಗಿದ್ದಾವೆ, ಅಷ್ಟು ನೋಡ್ಬೇಕೆ ಹೊರತು ಇದಕ್ಕೆ ಸುಳಿ ಏನಿಲ್ಲ. ನಾಟಿ ಹಸುಗಳು ಸುಳಿ ಅವೆ, ಇವು ಸುಳಿ ನೋಡುವ ಅಗತ್ಯ ಇಲ್ಲ, ನೋಡೋ ಅಗತ್ಯ ಇಲ್ಲ. ಈ ಕಾಲುಗಳು ಕೂಡ ನೀವು ನೋಡಿ, ಕಾಲುಗಳು ನೋಡ್ಬೇಕು. ಹಿಂಗ ಕಾಲುಗಳು ಒಂದು ಹಿಂಗೆ ಹಾಕಬೇತಾ ಇರ್ತವೆ ನೋಡಿ, ಹಿಂಗೆ ಹಿಂಗೆ ಒಂದೊಂದು ದನಗಳು ನೋಡಿ ಹಿಂಗೆ ಹಾಕತ್ತವೆ, ಬಿಡದಾಡ್ತವೆ. ಬಿಡ್ದಾಗ ಕಾಲು ಕೆಳಗೆ ಹಸುಗಳು ಬಿದ್ದೋಯ್ತವೆ. ಈ ಕಾಲುಗಳು ಹಾಕೋ ಹೋಗುವಾಗ ನೋಡಿ ಹಿಂಗೆ ಆಯ್ತವೆ ಅನ್ನೋತನ, ಹಂಗೆ ಹೋಗ್ಬಾರ್ದು, ಸಲೀಸಾಗಿ ಹೋಗ್ಬೇಕು, ಆಮೇಲೆ ನಡಿಬೇಕು. ಬಾವು ಆಗಬಾರ್ದು, ಬಾವು ಆದರೆ ಕೆತ್ತಲು ನೋಡಿ ಹಿಂಗೆ ಮುಟ್ಟು ನೋಡಿದಾಗಲೇ ಗೊತ್ತಾಯ್ತದೆ. ನೋಡಿ ಹಿಂಗೆ ಕೆತ್ತಲು ಮುಟ್ಟು ನೋಡಿದ್ರೆ ಗಂಟಿರ್ತದೆ, ಗಂಟಿರ್ತದೆ ನೋಡಿ, ಕಬ್ಬಿಣ ಸಿಕ್ತಂಗೆ ಸಿಕ್ಕತ್ತೆ, ಅದು ಬಾವು ಆಗದೆ ಅಂತ. ಒಂದು ಮೂರೆದೆ ಚೆನ್ನಾಗಿದ್ದು ಒಂದೆದೆ ಎಳ್ಕೊಂಬಿಟ್ರೆ ಮ್ಯಾಕೆ ಬಾವು ಆಗದೆ ಅಂತ. ತುಂಡ ಒಂದೆದೆ ಹಾಲಿಲ್ಲ, ಬರ್ಬೋದು ಒಂದು ಅರ್ಧ ಲೀಟ್ರು ಒಂದು ಲೀಟ್ರು ಬರ್ಬೋದು ಅಷ್ಟೇ. ಆಮೇಲೆ ಒಂದೆದೆ ದಪ್ಪಾಗಿದ್ದು ಮೂರೆದೆ ಮಾಮೂಲಿ ಇದ್ರೆ ಅದೊಂದಿದೆ ಬಾವಾಗದೆ ಅಂತ. ಅದ್ರಲ್ಲಿ ಒಂದು ಅರ್ಧ ಲೀಟ್ರು ಮುಕ್ಕಾಲು ಲೀಟ್ರು ಒಂದು ಲೀಟ್ರ್ ಹಾಲು ಬರ್ಬೋದು, ಹಾಲು ಹೆಚ್ಚಿಗೆ ಬರುವುದಿಲ್ಲ ಅದರಲ್ಲಿ. ನಾಲ್ಕು ದಿನ ಒಂದು ಎರಡದೆ ದಪ್ಪ, ಎರಡದೆ ಉದ್ದ ಇರ್ಬೋದು. ಎರಡದೆ ಮುಂದೆ ಎರಡದೆ ದಪ್ಪ ಇರ್ತವೆ, ಹಿಂದೆ ಎರಡದೆ ಸಣ್ಣ ಇರ್ತವೆ. ಹಿಂದೆ ಎರಡದೆ ದಪ್ಪ ಇರ್ತವೆ, ಮುಂದೆ ಎರಡದೆ ಸಣ್ಣ ಇರ್ತವೆ, ಇರ್ಬೋದು. ಈ ಸೈಡು ಇರಬಾರ್ದು, ಸೈಡ್ ಇರಬಾರ್ದು. ಸೈಡ್ ಇದ್ರೆ ಎದೆ ಹೋಯ್ತು ಅಂತ. ಈ ಕಡೆ ದಪ್ಪ, ಆ ಕಡೆ ಸಣ್ಣ ಇರಬಾರ್ದು. ಕರು ಆಗ್ತಾಗ ಏನು ಮಾಡ್ತವೆ ಅಂದರೆ, ಈ ಕಡೆ ಕೆಳ್ಕೊಂಡಾಗ ಆ ಕಡೆ ಹೋಯ್ತವೆ, ಆ ಕಡೆ ಕೆಡ್ಕೊಂಡಾಗ ಈ ಕಡೆ ಬತ್ತೆ, ಅದು ತಪ್ಪಲ್ಲ. ಹಸು ಕೆಡ್ಕೊತವೆ, ಈ ಕಡೆ ಕೆಡ್ಕೊಂಡಾಗ ಈ ಹಾಲೆಲ್ಲ ಆ ಕಡೆ ಹೊಂಟೈತವೆ, ಕೆತ್ತಲು ಆ ಕಡೆ ದಪ್ಪ ಕಾಣುತ್ತೆ, ಆ ಕಡೆ ಕೆಡ್ಕೊಂಡಾಗ ಈ ಕಡೆ ಬತ್ತೆ, ಅದು ತಪ್ಪಿಲ್ಲ. ನಿಂತ್ಕೊಂಡಾಗ ಅರ್ಧ ಗಂಟೆ ಬಿಟ್ಕೊಂಡು ಏರುಪೇರು ಇರಬಾರ್ದು. ಈಗ ನೀವು ಈ ತರ ಹಸುಗಳು ಮತ್ತೆ ನಾಟಿ ಹಸುಗಳಿಗೂ ಏನು ವ್ಯತ್ಯಾಸ ಇರುತ್ತೆ? ನಾಟಿ ಹಸುಗಳು ಸ್ವಾಮಿ ಹೊಲ ಉಳುಕೆ ನಾಟಿ ಹಸುಗಳು. ಈಗ ಯಾರು ಹೊಲ ಉಳುಕ್ ಹೋಗುದಿಲ್ಲ, ಟ್ರ್ಯಾಕ್ಟರ್ಗಳು ಬಂದು ಟ್ರ್ಯಾಕ್ಟರ್ಗಳು ಕಟ್ಕೊಂಡು ಹೊಲ ಉತ್ಕೋತಾರೆ. ಈ ಹಸುಗಳು ಯಾವಾಗಲೂ ದುಡ್ಡು, ಲಕ್ಷ್ಮಿ ಇವು ಯಾವಾಗಲೂ ಹಣ. ಒಂದು ಲೀಟ್ರ್ ಜಾಸ್ತಿ ಕೊಡ್ಬೋದು, ಒಂದು ಲೀಟ್ರ್ ಕಮ್ಮಿ ಕೊಡ್ಬೋದು. ಏನು ಅಂತಂದ್ರೆ ಅವ್ರ ತಿಂಡಿ ಮೇಲೆ, ಅವ್ರ ಸಾಕಾಣಿಕೆ ಮೇಲೆ ಹಾಲು ಕೊಡ್ತವೆ. ಒಬ್ಬೊಬ್ರು ಏನು ಮಾಡ್ತಾರೆ, ಇಟ್ಕೋಗಲ್ಲ, ಕಟ್ಟಾಕ್ಬಿಡ್ತಾರೆ, ಕಟ್ಟಾಕ್ಬಿಟ್ಟು ಹೋಯ್ತಾರೆ, ಸಾಯಂಕಾಲ ಬರ್ತಾರೆ, ತಪ್ಪೆ ತಳ್ಳಿಬಿಡ್ತಾರೆ, ನನ್ನ ಹೆಸರು ತಿಂಡಿನೇ ಕೊಡಲಿಲ್ಲ, ನನ್ನ ಹೆಸರು ತಿಂಡಿನೇ ತಿನ್ನಲಿಲ್ಲ, ಹಾಲನೇ ಕರೀಲಿಲ್ಲ, ಎಲ್ಲೋ 3 ಲೀಟ್ರ್ ಕೊಡ್ತು. ಸರಾಸರಿ 10 ಲೀಟ್ರಿಂದ 15 ಲೀಟ್ರ್ ಹಾಲು ಕೊಡಬೇಕು ಒಂದು ಹೊತ್ತಿಗೆ, ಒಂದು ಹೊತ್ತಿಗೆ ಅಲ್ಲಿಗೆ 30 ಲೀಟ್ರ್ ಹಾಲು, 25 ಲೀಟ್ರ್ ಹಾಲು, ಕೇವಲ ಅಂದ್ರೆ 10 ಲೀಟ್ರ್ ಹಾಲು. ಅದಕ್ಕಿಂತ ಕಮ್ಮಿ ಹಾಲು ಕೊಟ್ಟರೆ ಗಿಟ್ಟುದಿಲ್ಲ. ಅವರು ಏನ್ ಮಾಡ್ತಾರೆ, ಕಟ್ಟಾಕ್ಬಿಡ್ತಾರೆ, 4 ಲೀಟ್ರ್ 8 ಲೀಟ್ರ್ ಕೊಡ್ತಾನೆ ಸಹ, 3 ಲೀಟ್ರ್ ಹಾಲು ಕೊಡ್ತು. 3 ಲೀಟ್ರ್ ಹಾಲು ಕೊಟ್ರೆ ಅದು ಕುಲ್ಲೇನು, ತಿಂಡಿ ಏನು, ಹಾಲು ಕುಲ್ಲಿ ಏನು, ಅವ್ರಿಗೇನು ಗಿಟ್ಟದು? ಸಾಕ್ಬೇಕು ಅಚ್ಚುಕಟ್ಟಾಗಿ. 15 ಲೀಟ್ರ್ ಹಾಲು ಬಂದ್ರೆ 5 ಲೀಟ್ರ್ ಖರ್ಚಾಯ್ತೆ, 10 ಲೀಟ್ರ್ ಹಾಲು ಉಳ್ಕತ್ತೆ. 10-20 ಲೀಟ್ರ್ ಹಾಲು ಕೊಟ್ರೆ ಇನ್ನೆಷ್ಟು ಬೇಕು ನಮಗೆ? 20 ಲೀಟ್ರ್ಗೆ 20 ನಾವು 23 ರಲ್ಲಿ 60 75 ರೂಪಾಯಿ ಒಂದು ದಿನಕ್ಕೆ ಒಂದು ಹಸಿಗೆ ಆದಾಯ.
75 75 150 ರೂಪಾಯಿ ಅಲ್ಲಿ 6 8 ಹಾಕರಿತವೆ 8 8 ಅಲ್ಲಿ 70 ದಿವಸ ನಮಗೆ 2000 ರೂಪಾಯಿ 3000 ರೂಪಾಯಿ ಅದೇ ಬರುತ್ತೆ ಅದು ಮಾಡಬೇಕು ಕೆಲಸ ಸಾಕಬೇಕು ಹೊಸ ತರಬೇಕು ನೋಡ್ಕ ತರಬೇಕು ಹೋಗೋದು ಬೀಡಿ ಕಚ್ಚಕೋದು ಎಲ್ಲ ನಿಂತಿರೋದು ಕುಡಿದ್ಬಿಟ್ಟು ಇಟ್ಕೊಳ್ಳೋ ಹಸು ಆಯ್ತಾ ಚೆನ್ನಾಗದೆ ಕಣ ಅಂತನ್ನೋದು ಅವಂತ ದಳ್ಳಾಳಿ ಇಸ್ಕೋದು ಒಂದು 2000 ಇಟ್ಕೊಟ್ಬಿಡುದು ಅವ್ ಇಟ್ಕೊಂಡ್ಬಂದು ಕಟ್ಟಾಕ್ಬಿಟ್ಟು ಏ ಉಲ್ಲಾಕೆ ಏನ್ಬಿಟ್ಟು ಎರ್ತಿಯ ಹೊಂಟೋದ್ರಿ ಎರ್ತಿ ಉಲ್ಲಾಕ್ತಾಳೆ ಮೇಯಲ್ದು ಯಾಕೆ ಜ್ವರ ಇರ್ತವೆ ಜ್ವರ ಬರ್ತವೆ ಹೊಟ್ಟೆ ಉಬ್ರಣ ಇರ್ತದೆ ಯಾಕೋ ನಮ್ಮ ಹೊಸ ರಾತ್ರಿ ಬೆಳಗ್ಗೆ ಬಿದ್ಕೊಂಡು ಎಳ್ಳೆ ಇಲ್ಲ ಯಾಕೆ ಹೇಳೋದು ಆರೋಗ್ಯ ಇಲ್ಲ ಹೇಳುದಿಲ್ಲ ನೋಡ್ ತರಬೇಕು ತರುವಾಗ ನೋಡ್ಬೇಕು ನಾನು ಮಡೇನಹಳ್ಳಿ ಅಂತ ಒಂದು ದೂರದಲ್ಲಿ ತೊರೆಬೊಮ್ಮನಹಳ್ಳಿ ಹತ್ರ ಅಲ್ಲಿ ಹೆಚ್ಚಿಗೆ ವ್ಯಾಪಾರ ಮಾಡೋದು ನಾನು ಅಲ್ಲಿ ದಳ್ಳಾಳಿಗಳು ಬೇಕಾದಷ್ಟೇ ನಾವು ರೀ ಮಡೇನಹಳ್ಳಿ ಮೊಟ್ಟೆ ದೊಡ್ಡಿ ಹೊಸಳ್ಳಿ ಆಮೇಲೆ ಇದು ಕಂಟ್ಕರೆ ಸಟ್ಟಹಳ್ಳಿ ಚಾಕನಹಳ್ಳಿ ಆ ಕಡೆ ಎಲ್ಲ ವ್ಯಾಪಾರ ಮಾಡ್ತಿದ್ದೆ ನಾನು ಸುಮಾರು ಆ ಊರೆಲ್ಲ ನನಗೆ ಗೊತ್ತು ಮಂಡ್ಯ ಕೃಷ್ಣಪ್ಪ ಅಂತಿದ್ರು ಗಣಪರ ಬಾಮೈದ ಅವರು ಗಣಪರ ಈ ರೋಡಿಂದ ಹಾಕಬರೋರು ಇದನ್ನು ಮಾರೋರು ನಾವು ಅವ್ರ ದನ ತತ್ತಿರಲಿಲ್ಲ ಯಾಕೆ ತತ್ತಿರಲಿಲ್ಲ ಅಂದರೆ ಆ ಇರೋಡ್ ದನಗಳು ದನಗಳು ನಮ್ಗೆ ಆಗೋ ಅಂಟುದಿಲ್ಲ ಇವ್ರು ಏನು ಮಾಡ್ತಾರೆ ದಳ್ಳಾಳಿಗಳು ಇಟ್ಕೊಬತ್ತಾರೆ ಏನೋ ಕಾಳಿ ಬೋಳಿ ಮಾಡ್ತಾರೆ ಒಗ್ಗದ ಒಗ್ಗದ ನೀವು ನಾವು ಎಲ್ಲ ಒಂದೇ ಥರ ಸಾಕೋದಿಲ್ಲ ಅಲ್ಲಿ ಈರೋಡಲ್ಲಿ ಈರೋಡಲ್ಲಿ ಏನು ಮಾಡ್ತಾರೆ ಇಟ್ಕೊಬತ್ತಾರೆ ಜಾತ್ರೆ ಅದು ಜಾತ್ರೆಯಲ್ಲಿ ಮಾರಾಟ ಮಾಡ್ಬಿಡ್ತಾರೆ ಹೊಂಟೋಗ್ತಾರೆ ಇವ್ರೇನು ಮಾಡ್ತಾರೆ ಇಟ್ಕೊಬತ್ತಾರೆ ಕಡ ಕೊಡ್ತಾರೆ ಅಂತ ಇಟ್ಕೊಂಬ ಕಟ್ಟಾಕತ್ತಾರೆ ಹಾಲು ಬರಲಿಲ್ಲ ಇನ್ನು ತಿರುಪಣ ಒಂದು ತಿಂಗಳು ಬಿಟ್ಕೊ ಅವನಿಗೆ ಹೊಡಿತಾರೆ ಕೃಷ್ಣಪ್ಪನಿಗೆ ದುಡ್ಡಿಲ್ಲ ದುಡ್ಡಿಲ್ದೇ ಸಾಡ್ಕೊಬ್ರೋಕರು ದುಡ್ಡು ಕೊಟ್ಟ ದುಡ್ಡು ಕೊಟ್ಟರೆ ಸಹ ಕೊಡಿದ್ರು ಇವ್ರು ದುಡ್ಡಿಲ್ದೇ ಸಾಡ್ಕೊಬ್ರೋ ಕೃಷ್ಣಪ್ಪ ಅಂತ ಅವು 10 12 ಜನ 15 ಜನ ಎಲ್ಲರೂ ಅಕೌಂಟ್ ಪತ್ರ ಒಂದೇ ದಿನಕ್ಕೆ ಕೊಡ್ತೀವಿ 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 ಬಾಂಡ್ ಬ್ಯಾಂಕ್ ಸುಮಾರು ಒಂದು 40 ವರ್ಷದಿಂದ ಈ ಒಂದು ಹಸು ಫಾರ್ಮ್ ಆಗಿರ್ಬೋದು ಈಗ ಹಸುಗಳ ಬಗ್ಗೆ ತಕೊಳ್ಳೋದು ಕೊಡೋದು ಈ ರೀತಿ ದಳ್ಳಾಳಿ ಕೆಲಸಗಳು ಮಾಡ್ತಿದ್ರಿ ಈಗ ನಮ್ಮ ಜನಗಳಿಗೆ ನಮ್ಮ ವಿಡಿಯೋ ನೋಡ್ತಿರುವಂತ ನಮ್ಮ ಜನಗಳಿಗೆ ನೀವು ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಅನುಭವದಲ್ಲಿ ಈಗ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸ್ವಾಮಿ ಹಸುಗಳ ಸಾಕ್ಬೇಕು ಹಸುಗಳ ಸಾಕ್ಬೇಕು ಒಳ್ಳೆ ಹಸುಗಳು ತರಬೇಕು 8 6 ಕೇವಲ ಅಂದ್ರೆ 6 ರಿಂದ 8 ಸನವರು ಸಾಕ್ಬೇಕು ಬೇಡ ಬಡವ 3 ಸ 4 ಸನವರು ಸಾಕ್ಬೇಕು ಬರೀ 1 ಸ ಸಾಕೊಂಬಿಟ್ಟು 2 ಸ ಸಾಕ್ಬಿಟ್ಟು ನನಗೇನು ಸಿಕ್ಕಲಿಲ್ಲ ಅಂತಂದ್ರೆ ಏನು ಸಿಕ್ಕೋದಿಲ್ಲ ಅದ್ರ ತಿಂಡಿಗೆ ಹುಲ್ಲಿಗೆ ಆಯ್ತವೆ ಕಷ್ಟ ಬೆಳೆದು ಗೈತಿರ್ತಾನೆ ಈಗ ಇನ್ನೊಬ್ಬನ ಹತ್ರ ಹೋಗಿ ಗೇಯ್ಬೇಕು 400 ರೂಪಾಯಿ ಕೂಲಿ ಕೊಡ್ತಾನೆ ಆ 400 ರೂಪಾಯಿಗೆ ಅವ್ನು ಕೂಲಿ ಹತ್ರಕ್ಕೆ ಹೋದ್ರೆ ನಾಲ್ಕು ಕಸ ಕಟ್ಕೊಂಡು ಹಾಲು ಕರಿ 1.5 ಸಾವಿರ ದುಡ್ಡು ತಗೋ ಮನೆ ತಾವ ಕುಂತ್ಕೋ ಹೆಂಡತಿ ಮಕ್ಕಳ ಜೊತೆ ಆಟ ಆಡು ಊಟ ಮಾಡು ಅಚ್ಚುಕಟ್ಟಾಗಿ ದನ ನೋಡ್ಕೋ ಹಂಗಿಲ್ಲ ಜನ ಏನು ಮಾಡ್ತಾರೆ ಅಂದರೆ ಎಲ್ಲರು ಕಟ್ಟಾಕಿ ಕುಡಿದು ಎಲ್ಲೋ ಹೊಂಟೋಗೋದು ಪಲ್ಗೂರ್ಲೋ ಪಲ್ಗೂರ್ಲೋ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಗಣ್ಣೆ ಹಾಕೊಂಡು ಹುಲ್ಲಿಲ್ಲ ಸೊಪ್ಪಿಲ್ಲ ತಗೋ ಕಟ್ಟಾಕ್ಬಿಟ್ಟು 2 ಲೀಟ್ರ್ ಹಾಲು ಕೊಡ್ತು 5 ಲೀಟ್ರ್ ಹಾಲು ಕೊಡ್ತು ಏನು ಸಿಕ್ಕೋದಿಲ್ಲ ಸ್ವಾಮಿ ಅವ್ರೇನು ಮಾಡಬೇಕು 4 ಕಸ ಒಳ್ಳೆಯ ಕಸ ಕಟ್ಟಬೇಕು ಹೆಚ್ಚಪ್ಪ ಸಹ ಆಗಬೇಕು ಹಾಲು ಬಿಳ ಕಸ ಆಗಬೇಕು ಅದ್ರ ಜೊತೆಗೆ ಒಂದು ಜರ್ಸಿ ಇರಬೇಕು ಯಾಕೆ ಅಂದರೆ ಜರ್ಸಿ ಎಸ್ಕೊಡು ಪ್ಯಾಕ್ ಚೆನ್ನಾಗಿ ಬರ್ತವೆ ಹಾಲು ಗಟ್ಟಿ ಬರ್ತವೆ ಬೆಣ್ಣೆ ಅಂಶ ಚೆನ್ನಾಗವೆ ಈ ಹೆಚ್ಚಪ್ಪು ಹಾಲು ಬಿಳಕಲ್ಲಿ ಬೆಣ್ಣೆ ಅಂಶ ಕಮ್ಮಿ ಪ್ಲಾಟ್ ಕಮ್ಮಿ ಹಾಲು ಎವಿ 15 ಲೀಟ್ರ್ ಹಾಲು ಕಂಡು ಕೊಡ್ತವೆ ಅದ್ರ ಜೊತೆಗೆ ಅದು ಹಾಕಬೇಕು ಆಮೇಲೆ ತಿಂಡಿನ ಓಡ್ಸ್ ಹಾಕ್ಬೇಕು ಓಡ್ಸ್ ಹಾಕಿದ್ರೆ ಒಳ್ಳೆ ಮೈ ಕಟ್ತಾ ತೊಪ್ಪೆ ಸಗಣಿ ಬಿಗ್ಗಿಯಾಗಿರ್ತವೆ ಆಮೇಲೆ ಹಾಲು ಗಟ್ಟಿ ಬರ್ತದೆ ಪ್ಯಾಕ್ಟ್ ಬರ್ತದೆ ನಮ್ಮದು ಈಗ 5.6 ಹಾಲು ಪ್ಯಾಕ್ಟ್ ಬರ್ತದೆ 2.8 ಬರ್ತಿತ್ತು ಆಗ 2.8 ಬರ್ತಿತ್ತು ಈಗ 5.6 5.6 ಬರ್ತದೆ ಈಗ ಅಲ್ಲಿಗೆ ಎವಿ ದುಡ್ಡು ಅಂತ 35 ರೂಪಾಯಿ ಹಾಲು ಕೊಟ್ಟರೆ ನಮಗೆ 38 ರೂಪಾಯಿ ಕೊಡ್ತಾರೆ ಈಗ 40 ರೂಪಾಯಿ ಕೊಟ್ಟರೆ 42 ರೂಪಾಯಿ ಬರ್ತದೆ ನಮಗೆ ಹಂಗೆ ಪ್ಯಾಕ್ಟ್ ನೋಡ್ಕೊಂಡು ಹಾಲು ತಗೋಬೇಕು ದನ ಸಾಕ್ಬೇಕು ತಿಂಡಿ ಹಾಕ್ಬೇಕು ಹುಲ್ಲು ಹಾಕ್ಬೇಕು ನೋಡಿ ಈಗ ನಾವೇನು ಮಾಡ್ತೀವಿ ಬೆಳಗ್ಗೆ ಹೊತ್ತು ನಾವೇ ಅಲ್ಲಿ ನೀವೇ ಅಲ್ಲಿ ಬೆಳಗ್ಗೆ ಹೊತ್ತು ಹುಲ್ಲು ಹಾಕ್ಬಿಡ್ಬೇಕು ಒಂದು ಟೈಮು ಎಷ್ಟು 20 ಕೆಜಿ ಒಂದು ಹಸಿ ಹುಲ್ಲು ಹಾಕ್ಬೇಕು 20 ಕೆಜಿಯ ಯಾವುದ ಹಸಿರು ಇಲ್ಲ ಒಣ ಹುಲ್ಲು ಆದರೆ 5 ಕೆಜಿ ಹಾಕ್ಬೇಕು 5 ಕೆಜಿ ಹಾಕ್ಬೇಕು ತಿಂಡಿ ಕೊಟ್ಬಿಟ್ಟು ನೀರು ಕುಡಿಸ್ಬಿಡ್ಬೇಕು ಕಟ್ಟಾಕಿ ಕೊಡ್ಬೇಕು ತಿರುಪನ ಅದ್ರ ಬಗ್ಗೆ ಏನು ಮಾತಾಡಬಾರ್ದು ಬಿಟ್ಬಿಡ್ಬೇಕು ಮೈಗೆ ನೀರು ಹಾಕೊಂಡು ತೊಳ್ಕೊಂಡು ಏನು ಮಾಡ್ತಾ ಇದ್ದು ನೋಡ್ಕೋಬೇಕು ಅಷ್ಟೇ ತಿರುಪನ ಸಾಯಂಕಾಲ 4 ಗಂಟೆ ಮೇಲೆ ತಿಂಡಿ ಕೊಟ್ಬಿಡ್ಬೇಕು ತಿಂಡಿ ಕೊಟ್ಬಿಟ್ಟು ಹಾಲು ಕರ್ಕೊಬಿಟ್ಟು ಆದರೆ ಒಂದು 3 ಕೆಜಿ 4 ಕೆಜಿ ಮೇವು ಬಿಸಾಕ್ಬಿಡ್ಬೇಕು ಸುಮ್ಮ ಕಿತ್ಬಿಡ್ಬೇಕು ಅದು ಬಿಟ್ಬಿಟ್ಟು ಏನು ಮಾಡ್ತಾರೆ ಹುಲ್ಲದೇ ತಿರ್ಕೊಬಂದು ಹಾಕೋದು ಮೇಯ್ತಾ ಇರೋದು ಸಗಣಿ ಹಾಕ್ತಾ ಇರೋದು ಮೇಯ್ತಾ ಇರೋದು ಸಗಣಿ ಹಾಕು ಹಾಲು ಕೊಡೋದಿಲ್ಲ ಆರೋಗ್ಯದ ಹೆಸರಲ್ಲ ಅದು ಒಳಗೆ ಕೆಲಸ ಮಾಡೋದಿಲ್ಲ ಅದು ಆರೋಗ್ಯ ಆಗುದಿಲ್ಲ ಆಗ ಏನ್ ಮಾಡ್ತವೆ ಹಾಲು ಕಮ್ಮಿ ಬರ್ತವೆ ತಿಂಡಿ ಹಾಕುದಿಲ್ಲ ತಿಂಡಿ ಹುಲ್ಲು ಒಣಹುಲ್ಲಾಕ್ತಾರೆ ಹೆಸರುಲ್ಲಾಕ್ತಾರೆ ತಿಂಡಿ ಹಾಕೋದು ತಿಂಡಿ ಹಾಕ್ತಾರೆ ಹಾಲು ಬರುದಿಲ್ಲ ತಿಂಡಿ ಕೊಡ್ಬೇಕು ಅದಕ್ಕೆ ತಕ್ಕಾಗಿ
ಹಸಿಗೆ ಏನು ಹಾಲು ಕೊಡ್ತದೆ ಅದಕ್ಕೆ ತಕ್ಕಕ್ಕೆ ತಿಂಡಿ ಕೊಡಬೇಕು. ಈಗ ನಾವು 20 ಮೂಟೆ ತಿಂಡಿ ಮಡಿತೈದು ಇವತ್ತು ಕ್ಲೋಸ್ ತಿಂಡಿ ಈಗ ನಾಳೆ ಬತ್ತದೆ ಲೋಡು ನಾವೇನು ಯಾಕೆ ಈಗ ಫೀಡ್ಸ್ ಏನು ಮಾಡ್ತಿದ್ವು ಅಂದರೆ 1400 1500 ಒಳ್ಳೆ ಫೀಡ್ಸ್ ಅಂತ ಕೊಡ್ತಾರೆ 1600 ಮುನ್ನುಚ್ಚು 1250 1300 ವರ್ಕೌಟ್ ಆಗೋದಿಲ್ಲ ಅವ್ರು ಹೇಳ್ದಂಗೆ ವರ್ಕೌಟ್ ಆಗೋದಿಲ್ಲ ಬರೀ ನುತ್ತನೇ ಹಾಕಿದ್ರೆ ಬರೀ ಫೀಡ್ಸ್ನೇ ಹಾಕಿದ್ರೆ ಏನೂ ಸಿಕ್ಕೋದಿಲ್ಲ ಓಡ್ಸ್ ಹಾಕ್ಬೇಕು ಓಡ್ಸ್ ಹಾಕಿ ಹಾಲು ಕರಿಬೇಕು ಫ್ಯಾಟ್ ಬರ್ತದೆ ಹಾಲು ಚೆನ್ನಾಗಿ ಕೊಡ್ತವೆ ಗಟ್ಟಿಯಾಗಿ ಕೊಡ್ತವೆ ಹಸನೂ ಆರೋಗ್ಯ ಆಗಿರ್ತವೆ ನೋಡಿ ನಮ್ಮ ಹಸುಗಳು ಹೆಂಗಿದವು ಮುಟ್ಟಿದ್ರೆ ನೋಡಿ ಹಿಂಗೆ ನೈಸ್ ಆಗಿರ್ಬೇಕು ಹಸುಗಳು ನೋಡಿ ನೈಸ್ ಆಗಿರ್ಬೇಕು ಈ ಹಸ 120,000 ಹೋಯ್ತದೆ ಹೋಯ್ತೆ ಇಂಥ ಹಸುಗಳು ಇದ್ರವನ್ ಮಾರ್ದು 95,000 ಗೊತ್ತಿಲ್ಲದೆ ಮಾಡ್ಬಿಟ್ಟು ಮಾರ್ಬಿಟ್ಟ 120 ಮಾರ್ಬಿಟ್ಟ ಅವನು 120 ಮಾರ್ಬಿಟ್ಟ 120,000 ಕೊಡ್ಬಿಟ್ಟ ಮೂರೇ ದಿನಕ್ಕೆ ನಾವ್ಯಾತ ಕೊಟ್ಟು ಅಂದ್ರೆ ಇನ್ನೂ ಒಂದ್ ತಿಂಗಳು ಬೇಕಾಗಿತ್ತು ಕರೆ ಹಾಕೋಕೆ ಒಂದ್ ವೇಳೆ ಕರೆ ಹಾಕೋಕೆ ಇನ್ನು ಒಂದ್ ತಿಂಗಳು ಬೇಕಾದ್ರೆ 120,000 ಖರ್ಚು ಅವನ್ಗೆ 1,000 ಸಿಕ್ಲಿ 120 ಮಾರ್ತಾನೆ ಅಂತ ಒಂದು 10 ಮಾರ್ದ ಒಂದಕ್ಕೆ ಮಾರ್ದ ಅವ್ನ್ ತಕೋಕೆ ಬರೋಕೆ 1,500 ಖರ್ಚು ಅಂತ ಕೊಟ್ಬಿಟ್ಟು ಈಗ ಅವ್ ಕರೆ ಸಾಕ್ತೀವಿ ನಮಗೆ ಕರುಗಳು ಆದಾಯ ಏನ್ ಮಾಡ್ತವೆ 4 ಕರುಗಳು ಇದ್ರೆ 4 ಕರುಗಳು ಯಾವ ತರ ಒಂದಿನ 400,000 ಕರುಗಳ ಜೊತೆ ಸಾಕ್ಬೇಕು ಏ ಬುಡ ಅವೇನ್ ಸಾಕಿ ಅಂತ ಬಿಡಿ ಕಚ್ಕೊಂಡು ಒಂದ್ 2,000 3,000 ಕರ ಕೊಡ್ಬಿಟ್ರೆ ಇಡ್ಕೊತಾನೆ ಅವನು ಸಾಕತಾನೆ ಕರುಗಳು ಸಾಕ್ಬೇಕು ಜೊತೆಲಿ ಹಸುಗಳ ಜೊತೆಲಿ ಹಸುಗಳು ಮೇಂಟೈನ್ ಮಾಡ್ಬೇಕು ಹೊಸ ತರುವಾಗ ಲಿಗಾ ವಹಿಸಿ ಹೆಸ ತರಬೇಕು ಚಪ್ಪೆ ಉಣ್ಣಿರ್ಬಾರ್ದು ಇಲ್ಲಿ ಚಪ್ಪೆ ಉಣ್ಣಿರ್ತವೆ ಇಲ್ಲಿ ಗಾಯ ಇರ್ತವೆ ಇಲ್ಲಿ 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 ಗಾಯ ಇರ್ತವೆ ಕೆಡ್ಕಂದಾಗ ಏನ್ ಮಾಡ್ತವೆ ರಕ್ತ ಸುರಿತಾ ಇರುತ್ತೆ ಗಾಯ ಆಯ್ತಾ ಇರುತ್ತೆ ನೊಣ ಮುತ್ಕೋತವೆ ಕೀಡೆ ಆಗ್ತವೆ ಇಲ್ಲಿ ಗಾಯ ಇರಬಾರ್ದು ಇಲ್ಲಿ ಗಾಯ ಇರ್ತವೆ ಇರಬಾರ್ದು ಎರಡು ಮೂರನೇದು ನೋಡಿ ಇಲ್ಲಿ ಎಡಗಡೆ ಹೊಟ್ಟೆಗೆ ಗಾಯ ಇರ್ತವೆ ಹೊಟ್ಟೆಲಿ ಯಾಕೆ ಉಬ್ರಣೆ ಆಗಿ ಸೂಜಿ ಹೊಡೆದಿರ್ತಾರೆ ಇಲ್ಲಿ ಗಾಯ ಇರಬಾರ್ದು ಮುಟ್ಟಿದ್ರೆ ಗಂಟಿರಬಾರ್ದು ನೋಡಿ ಹಿಂಗಿರ್ಬೇಕು ಆಮೇಲೆ ಬೆನ್ನು ಇರಬಾರ್ದು ಆಮೇಲೆ ಮೂಗುಣ್ಣು ಲಾಳಗಿಮಿ ಕಣ್ಣು ಚೆನ್ನಾಗಿರ್ಬೇಕು ಇವೆಲ್ಲಾನು ನೋಡಿ ದನ ತೆಗಿಬೇಕು ತೆಗಿಬೇಕು ಒಟ್ಟಿನಲ್ಲಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಹೇಳಿದ್ದು ಏನೇ ಮಾಡೋದಾದ್ರೂ ಮಾಡಿದ್ರೆ ಎಲ್ಲಾನು ಕೂಡ ಕೈಡಿತ್ತವೆ ಹೌದು ಅನುಕೂಲ ಮಾಡಬಹುದು ನಾವು ಹೇಗೆ ನೋಡ್ಕೊಳ್ತೀವಿ ಅದ್ರ ಮೇಲೆ ಆಗುತ್ತೆ ಮತ್ತೆ ಒಂದು ವಸ್ತು ತಗೋಬೇಕು ಅಂದ್ರೂ ಇಂತಿಂತದ ಕೆಲವೊಂದು ಗುಣಲಕ್ಷಣಗಳಿದೆ ಅದನ್ನ ನಾವು ಮಾಡಿ ತಗೊಂಡ್ ಬಂತು ಅಂತಂದ್ರೆ ನಾವು ಹಚ್ಚಕಡೆ ಇಟ್ಕೋಬಹುದು ಅದೇ ರೀತಿಲಿ ಆದಾಯ ಕೊಡುತ್ತೆ ಒಂದು ಹೆಚ್ಚಪ್ಪ ಒಂದು ಬ್ಲಾಕ್ ಜೊತೆ ಒಂದು ಜೆರ್ಸಿ ಇಟ್ಕೊಂಡು ನಮ್ಗೆ ಫ್ಯಾಟ್ ಕರೆಕ್ಟ್ ಆಗಿ ಹೊಂದಾಣಿಕೆ ಆಗುತ್ತೆ ಆ ರೀತಿಲಿ ಇಟ್ಕೊಂಡ್ ಮಾಡ್ಬೇಕು ಒಂದೇ ತರದ್ ಮಾಡ್ತಾರೆ ಸ್ವಲ್ಪ ನಮ್ಗೆ ಫ್ಯಾಟ್ ನಮ್ಸ ಕಡಿಮೆ ಬರುತ್ತೆ ಅಂತ ಕೂಡ ಈ ಸಂಪೂರ್ಣವಾದಂತಹ ನಮ್ಮ ಸುಮಾರು ನಾನು ಸುಮಾರು ಒಂದ 50,000 ಜನ ತೆಗೆದವನಿ ಮಾರವನಿ 50,000 ಜನಮ ಈ ಹೋಬಳಿ 50,000 ಜನ ತೆಗೆದವನಿ ಮಾರವನಿ ಪ್ರತಿ ಒಂದೂರಲ್ಲಿ 20-30 ಕಣ್ಕೆರೆ ಸಟ್ಟಳ್ಳಿ ಕಚ್ಚುನಳ್ಳಿ ಕಂಚನಳ್ಳಿ ಈ ಕಡೆಯಲ್ಲಿ ದಾಳಿಂಬ ಈ ಕಡೆನೂ ಕೊಟ್ಟವನು ಹೆಸ್ಕೊಳ ಈ ಕಡೆ ಬ್ಯಾಡ್ರಳ್ಳಿ ಹಲ್ಸಳ್ಳಿ ಈ ಕಡೆ ಇಲ್ಲಿ ಈ ಕಡೆನೂ ಕೊಟ್ಟವನಿ ಈ ಕಡೆನೂ ಕೊಟ್ಟವನಿ ನಿಂಗ್ಪಟ್ಟಣ ಆ ಕಡೆ ಘನವರ್ಧನ ಮರವನಿ ಎಲ್ಲ ಊರಲ್ಲೂ 20-30-40-50 ಇಲ್ಲಿ ಹಲ್ಸಳ್ಳಿ ಅಂತಂದ್ರೆ ಅಲ್ಗೊಂದು 50 ಜನ ಕೊಟ್ಟವನಿ ತಂದು ಮಾರಾಟ ಮಾಡೋನಿ ನಾನು ಒಂದು ನಾನು ದನಿಗಾಗಿ ಹೋಗೋದಿಲ್ಲ ದನ ನಿಮಗೆ ತಗೊಡ್ಬೇಕು ಅಂತ ಹೋಯ್ತೀನಿ ಆಗ ನಿಮಗೂ ಅವ್ರಿಗೂ ವ್ಯಾಪಾರ ಅಣ್ಣೋದಿಲ್ಲ ಆಗ ಏನ್ ಮಾಡ್ತೀನಿ ನೋಡ್ತೀನಿ ಈ ಹೊಸ ನಮ್ಗೆ ಆಯ್ತೆ ಅಂತ ನೋಡ್ಕೊಬಂತು ನಮ್ಮ ಹುಡುಗನ ಕರ್ಕೊ ಹೋಯ್ತೀನಿ ಹೋಗ್ಬಿಟ್ಟು ಇಡ್ಕರ ಈಗ ಹಸು ಅದು ಇಟ್ಕೊಬತ್ತೀನಿ ಇಡ್ಕೊಬಂದು 4,000 5,000 ಲಾಭಕ್ಕೆ ಮಾರ್ತೀನಿ ಮಾರ್ತೀನಿ ಮಾರ್ಬೇಕು ಅಂದ್ರೆ ಇಲ್ಲ ಅಂದ್ರೆ ಮಡಿಕ ಹಾಲ್ಕೊಳ್ತೀನಿ ಮಡಗೋದಿಲ್ಲ ಹೋಯ್ತಾ ಇರ್ತವೆ ಬತ್ತಾ ಇರ್ತವೆ ದಿವಸ 2 ಸತ್ತೀನಿ ದಿವಸ 2 ಮಾರ್ತಿದ್ವಿ ಈಗ 5 ಆಯ್ತು ನನಗೆ ಕಾಯಿಲೆ ಜಾಸ್ತಿ ಆಯ್ತು ಶುಗರ್ ಬಿ ಪಿ ಟೆನ್ಷನ್ ಜಾಸ್ತಿ ಆಯ್ತು ಬುಟ್ಬಿಟ್ಟು ವ್ಯಾಪಾರ ನಮ್ಮ ಹುಡುಗ ವ್ಯಾಪಾರ ಮಾಡ್ತಾವನೀಗ ಅವನ್ಗ ಅಂತ ಅನುಭವ ಇಲ್ಲ ನನ್ನ ಅನುಭವ ಅವನಿಗಿಲ್ಲ ನಾನು ದನಗಳೇನು ಮುಟ್ಟಿಗಿಟ್ಟು ನೋಡಿದಿರ ಹೋಗಿ ನೋಡಿ ನಿಂತ್ಕಂದ್ರೆ ಆ ಮಲ್ಲಿಕಣ ಅಂತ ಅಂದ್ಬಿಟ್ಟು ದಳ್ಳಾಳಿ ಒಬ್ಬವನೇ ಅವನ್ ಕರ್ಕೊಯ್ತೀನಿ ನೋಡು ಅಂತೀನಿ ಇಲ್ಲಕ್ಕ ನೋಡೋಣ ಅಂತಾನೆ ನೋಡ್ದಾಗ್ಲಿಯೇ ಈ ಹೆಸ ಹಿಂಗದೆ ಈ ಹೆಸ ಕಾಯಿಲೆ ಅದೆ ಈ ಹೆಸ ನಮಗೆ ಬೇಡ ನಡಿ ನೋಡಿದ ತಕ್ಷಣ ಮುಟ್ಟದೇ ಬೇಡ ನೋಡಿ ಮುಟ್ಟದೇ ಇಲ್ಲ ನಾನು ಆಮೇಲೆ ನಡಿ ಈ ಹೆಸ ಬೇಡ ಅಂತ ಕರ್ಕೊಂಡಿದ್ದೀನಿ ಹೊಸ ಬೇಡ ನಮ್ಗಿದ್ದು ಅಂತೀನಿ ನೀ ನಿಮಗೆ ಆಗಲಿ ನಮಗೆ ಆಗಲಿ ಹೊಸ ಏನು ಮಾಡ್ತಾರೆ ಅಂತಂದ್ರೆ ದಳ್ಳಾಳಿ ಹೆಸ ಹೊಸ ಚೆನ್ನಾಗದೆ ಇಟ್ಕೋಣ ಅಂತಂತಾನೆ ಹಂಗಾಗೋದಿಲ್ಲ ಅವನ್ ತಾವ್ ಇಷ್ಟು ಜನ ಆಡ್ಕೊತಾರೆ ಇಲ್ಲಿ ಯಾಕೆ ಅಡ್ಕಂದ್ರು ಇರು ತೋರ್ತೀನಿ ಕಾಯಿಲೆ ಇಂಥದ್ದು ಅದೇನು ತೋರ್ತೀನಿ ತೋರು ಅಂತಂದು ತೋರ್ತೀನಿ ಇಲ್ವೇ ನಮ್ಗೆ ಹೊಸ ಬೇಡ ನಡಿ ಹಿಡ್ಕೊ ಅಂತ ಫೋರ್ಸ್ ಮಾಡ್ಬೇಡ ನಮ್ಗೆ ಅಂತ ಹೇಳ್ತೀನಿ ಅಲ್ಲೇ ಎರಡು ಆ ರೀತಿ ಮಾಡ್ತೀನಿ ಹಂಗೆ ಆ ರೀತಿಯಾಗಿ ಇರಬೇಕು ಆಮೇಲೆ ಮ್ಯಾಟು ಈಗ ಮ್ಯಾಟ್ ಹಾಕೋರೆ ಅಂತ ನಡಿವೆಲ್ಲ ಹೋಗ್ಬಿಟ್ಟವೆ ಈಗ ತರಬೇಕು ಮ್ಯಾಟ ಈ ಮ್ಯಾಟ್ ಏನು ಮಾಡ್ತವೆ ಅಂದರೆ ನಮಗೆ ಹಾಸಿಗೆ ಇದ್ದಂಗೆ ಮ್ಯಾಟಿವು ಈಗ ಕಾಲು ಹಾಕತ್ತವೆ ಕಾಲು ಹಾಕೊಂಡು ಹೇಳುವಾಗ ಏನು ಮಾಡ್ತವೆ ನೋಡಿ ಹಿಡ್ಕೋತವೆ ನಿಂತ್ಕೋತವೆ ಕಾಲು ನೋಡಿ ಹಿಂಗೆ ಕಾಲು ನಿಂತ್ಕೋತ ನೋಡಿ ಹಿಂಗೆ ಹಿಂಗೆ ಹಿಡ್ಕೊಂಡಾಗ ಮುಂದಕ್ಕೆ ಬರೋದಿಲ್ಲ ಮ್ಯಾಟು ಹೊಸ ಸಲೀಸಾಗಿ ಹೇಳ್ತವೆ ಮ್ಯಾಟ್ ಇಲ್ದವ್ರು ಏನು ಮಾಡ್ತವೆ ಹಿಂದೆ ಕಾಲು ಹಾಕ್ದಾಗ ತಪ್ಪೇ ಇದಕ್ಕೆ ಜಾರ್ಕೊ ಹೊಂಟೈತವೆ ಹೋಗ್ಬಾರ್ದು ಕಾಲು ನೋವು ಆಯ್ತವೆ ಹಿಂಗೆಲ್ಲ ಆಯ್ತವೆ ಮ್ಯಾಟ್ ಹಾಕ್ಬೇಕು ಮ್ಯಾಟ್ಗೇನು ಅಂತ 1 ಕೋಟಿ ಆಗೋದಿಲ್ಲ 1,250 1,300
750 ಹಿಂಗೆಲ್ಲ ಸಿಗ್ತವೆ. ನಮ್ಮ ಕಷ್ಟ ಹೆಂಗದೆ ನಮ್ಮ ತಾಣ ಹೆಂಗದೆ ಹಂಗ ತಂದು ಮ್ಯಾಟ್ ಹಾಕೋಬಹುದು. ಮ್ಯಾಟ್ ಹಾಕ್ಬೇಕು ದನಿಗೆ ನೋಡಿ ಮ್ಯಾಟ್ ಅನ್ನ ಕಡ್ದದೆ ನೋಡಿ ತಪ್ಪೆ ಇಕ್ಕದೀಗ ಈ ತಪ್ಪೆ ಈಗ ಎತ್ಕದೆ ಹೋದ್ರೆ ಏನ್ ಮಾಡ್ತೀವಿ ಅಂದ್ರೆ ಇದ್ರ ಬೊಂಬಳ ಇದು ಹಾಲು ಸುರಿತವ ನಮ್ಮ ತನಿಗೆ ಸುರಿದಾಗ ಏನ್ ಮಾಡ್ತೇವೆ ಅದ್ರ ಬೊಂಬಳ ಬ್ಯಾಕ್ಟೀರಿಯಾ ಹೋಯ್ತವೆ ಇದಾಗ ಆಗ ಭಾವ ಆಯ್ತವೆ. ನೋಡ್ಕೋಬೇಕು ಎತ್ತಾಕ್ಬಿಡ್ಬೇಕು ಮೈ ತೊಳಿಬೇಕು. ಈಗ ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಕೊಟ್ಟಿಗೆ ತೊಳಿತಾರೆ, ಒಂದ್ಸಲ ಬೆಳಿಗ್ಗೆ ಒಂದ್ಸಲ ಎದ್ದೆ ಇಟ್ಕೆ ಮೈ ತೊಳಿತಾರೆ. ಈಗ ಮಧ್ಯ ಒಂದ್ಸಲ ನೀರ್ ಹಾಕ್ತಾರೆ ಬೋರ್ ಹಾಕ್ಸ್ಕೊಂಡವಿ ನೀರ್ಗೆ. ನಮ್ಗೆ ಜಾಗ ಕಮ್ಮಿ ಅಂತೇನಿಲ್ಲ, ಜಾಗ ಅಲ್ಲೂ ಅದೇ ಅಲ್ಲಿ ಕಟ್ತಿದ್ವಿ ನಾವು ದೊಡ್ಡದಾಗಿ. ಈಗ ಇದ ಹೊಡೆದಾಕ್ಬಿಟ್ಟು ಈಗ ಇಲ್ಲೂ ಮಾಡ್ತೀವಿ, ಇನ್ನೂ ಒಂದ್ ಹತ್ತು ಸಲ ಕಟ್ತೀವಿ ಕರುಗಳು ಅವು ಕಟ್ತೀವಿ. ಇದು ಜಾಗ ನಮ್ದೇ, ಈಗ ಇದ್ದಷ್ಟು ಜಾಗ ಮಾಡ್ಕೋಬೇಕು ಅನ್ಬಿಟ್ಟು ಮಾಡ್ಕೊಂಡ್ವಿ. ಅದ್ರೂ ಕೂಡ ತುಂಬಾ ಚಿಕ್ಕದಾಗಿರೋ ಚಿಕ್ಕ ಸೂಪಮ್ನ ಈ ರೀತಿ ಇರ್ಬೇಕು ಅನ್ನೋ ರೀತಿ ಮಾಡಬೇಕು ಸ್ವಾಮಿ. ಮಾಡದೆ ಹೋದ್ರೆ ಸ್ವಾಮಿ ಆದಾಯ ಬರುವುದಿಲ್ಲ, ನಾವು ಜೀವನ ಮಾಡೋ ಕಷ್ಟ ಮುಂದಕ್ಕೆ ಆದಾಯ ಇಲ್ಲ ಅದಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ಇನ್ನೊಬ್ಬನ ಹತ್ರ ಕೂಲಿ ಕೈಗೆ ಹೋದ್ರೆ ಕೊಡ್ತಾನೆ ಒಂದು ದಿನಕ್ಕೆ 400 500 ಕೊಡ್ತಾನೆ, ಒಂದು ಕಟ್ ಬಿಡಿದ ಕೊಡ್ತಾನೆ, ಊಟ ಕೊಡ್ತಾನೆ, ಅಲ್ಲಿ ಸಂಧ್ಯಾನೆ ಗೆದ್ದು ಬಿದ್ಕಂದ್ರೆ ಏನ್ ಸಿಕ್ಕದು ಸಿಗಲ್ಲ. ಕುಂತಮ್ ಈಗ ಈಗ ಎಲ್ಲ ಗೆಯ್ತಾವ್ರೆ ನೋಡಿ, ಅಲ್ಲಿ ನನ್ನ ಸೊಸೆ ನಿಂತವಳೆ, ಆಚೆ ನನ್ನ ಹೆಂಡತಿ ನಿಂತವಳೆ, ಈಚೆ ನನ್ನ ಮಗ ನಿಂತವನೇ, ಮೊಮ್ಮಕ್ಕಳೆಲ್ಲ ಆಟಾಡ್ತಾರೆ. ದಿವಸ 2000 ರೂಪಾಯಿ ಜೋಬ್ ಬರ್ತಾ ಇರ್ತದೆ, 2000 ಡೈಲಿ ಬರ್ತಾ ಇರ್ತದೆ. ಈಗ ಉಳ ಮುಡ್ತೇವೆ ಅದು ಒಂದು 50,000 60,000 70,000 100,000 ಅದು ಬರ್ತದೆ. ಯಜಮಾನ್ರೆ ನಿಮ್ಮ ಹತ್ರ ಮಾತಾಡಿ ನನಗೆ ಬಹಳ ಖುಷಿ ಆಯ್ತು. ನಿಮ್ಮ ಎಲ್ಲ ಅನುಭವದ ವಿಷಯಗಳು ಸುಮಾರು ಒಂದು 40 ವರ್ಷದ ಅನುಭವ ನಮ್ಮ ಹತ್ರ ಹಂಚ್ಕೊಂಡ್ರಿ, ತುಂಬಾ ಖುಷಿ ಆಯ್ತು. ಈ ನಮ್ಮ ವಿಡಿಯೋ ನೋಡುವಂತ ವೀಕ್ಷಕರು ಕೂಡ ಕೆಲವೊಂದು ಹಸುಗಳು ತಗೊಳ್ಳೋದು ಎಲ್ಲಾನು ಕೂಡ ನೀವು ತಿಳಿಸ್ಕೊಟ್ರಿ, ನನಗೆ ಬಹಳ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ, ಒಳ್ಳೇದಾಗ್ಲಿ ಯಜಮಾನ್ ತಿಳಿಸಿ ಅವರು ಬದುಕಲಿ ಮಾಡ್ಲಿ ಕಷ್ಟ ಬೀಳ್ಲಿ, ಕಷ್ಟ ಬೀಳದೆ ಅನ್ನ ಸಿಕ್ಕುದಿಲ್ಲ. ಜಮೀನ ಗದ್ದೆ ಉಳ್ತೀವಿ, ಭತ್ತ ನಡೆದನೆ ಭತ್ತ ಕುಯ್ದ ಅನ್ನ ಭತ್ತ ಸಿಕ್ಕುದಿಲ್ಲ. ಅವ್ರೆಲ್ಲ ತಿರ್ಗಾಡ್ಕೊಂಡಿದ್ದು ಮನೇಲೆ ಒಂದ್ ಕಂಡ್ಗೆ ಭತ್ತ ಮಾಡ್ಬಿಟ್ಟು ಅದನ್ನೇ ಉಣ್ಬೇಕು ಅಂದ್ರೆ ಒಂದ್ ತಿಂಗಳಿಗೆ ಆಗೋಯ್ತು. ಖಂಡಿತ ನೋಡ್ದಲ್ಲ ಫ್ರೆಂಡ್ಸ್, ಯಾವ ರೀತಿ ಈಗ ಒಂದು ಹಸು ತಗೋಬೇಕಾದ್ರೆ ಯಾವ ರೀತಿಯಾದ ಗುಣಲಕ್ಷಣಗಳು ಇರಬೇಕು, ಏನೇನೆಲ್ಲ ಲಕ್ಷಣಗಳಿರ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮ್ಮ ಈ ಒಂದು ಯಜಮಾನರಿಂದ ತಿಳ್ಕೊಂಡ್ರೆ, ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಈ ರೀತಿಯಾದ ಒಂದು ಹಸುಗಳನ್ನ ತಗೊಳ್ಳಿ, ಒಳ್ಳೊಳ್ಳೆ ದಲ್ಲಾಳಿಗಳನ್ನ ನೋಡಿಕೊಂಡು ಅವರ ಒಂದು ಮಾರ್ಗದರ್ಶನ ಮುಖಾಂತರ ಅವರ ಹಸುಗಳನ್ನ ತಗೊಳ್ಳಿ ಅನ್ನುವಂಥದ್ದು ನನ್ನ ಒಂದು ಆಶಯ. ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.